हाय नमस्ते नमूर टीवी नानु वर्षा टोयोटा फॉर्च्यूनर मालिक लाभवे सरकार के याके अधिक लाभ इधर बगे नानिवत्तु निमगे माहितियन्ना कोड्ता इद्देने नीविन्न नम्मूर टीवी सब्सक्राइबर आगिल्ल अंतंद्रे ई कूडले सब्सक्राइबर आगि टोयोटा फॉर्च्यूनर सेल आद्रे सरकार के 18 लक्ष रूपायि आदरे कंपनी के बरी 40,000 रूपायि याके कंपनी के बरी 40,000 रूपायि सरकार के 18 लक्ष रूपायि अंत योचने माड्ता इद्दीरा हौदु ओंदु टोयोटा फॉर्च्यूनर बेले 31 लक्षदिंद 48 लक्षदवरेगे इरुत्तदे ಈ ಒಂದು ಟೊಯೋಟಾ ಫಾರ್ಚುನರ್ ಸೇಲ್ ಆದ್ರೆ ಕಂಪನಿಗೆ ಬರಿ 40,000 ರೂಪಾಯಿ ಮಾತ್ರ ಆದರೆ ಸರ್ಕಾರಕ್ಕೆ 18 ಲಕ್ಷ ರೂಪಾಯಿ ಹೋಗುತ್ತದೆ ಇತ್ತೀಚಿನ ದಿನಗಳಲ್ಲಿ ಸರ್ಕಾರ ಆಗುತ್ತಿರುವ ತೆರಿಗೆ ಬಗ್ಗೆ ಸಾಕಷ್ಟು ಆಪೇಕ್ಷೆಗಳಿವೆ ಗ್ರಾಹಕ ಟೊಯೋಟಾ ಫಾರ್ಚುನರ್ ಖರೀದಿ ಮಾಡಿದಾನೆ ಅಂತಂದ್ರೆ ಸರ್ಕಾರದ ಬೊಕ್ಕಸಕ್ಕೆ ಎಷ್ಟು ಹಣ ಹೋಗುತ್ತದೆ ಎಷ್ಟು ತೆರಿಗೆ ಹೋಗುತ್ತದೆ ಎನ್ನುವಂತ ಪ್ರಶ್ನೆಗಳು ಸಹ ಉದ್ಭವವಾಗುತ್ತಿದೆ ಪ್ರಸ್ತುತ ಮಾರುಕಟ್ಟೆಯಲ್ಲಿ ಟೊಯೋಟಾ ಫಾರ್ಚುನರ್ ಅತ್ಯಂತ ಜನಪ್ರಿಯವಾಗಿರುವಂತ ಜನಪ್ರಿಯತೆಯನ್ನು ಗಳಿಸಿಕೊಂಡಿದೆ ಈಗಾಗಿ ಇದರ ಒಂದು ಬೆಲೆ 31 ಲಕ್ಷದಿಂದ ಹಿಡಿದು 48 ಲಕ್ಷದವರೆಗೂ ಸಹ ಎಕ್ಸ್ ಶೋರೂಮ್ ದೆಹಲಿ ದರದಲ್ಲಿ ಲಭ್ಯವಿದೆ ಈ ಒಂದು ಟೊಯೋಟಾ ಫಾರ್ಚುನರ್ ಸೇಲ್ ಆಯಿತು ಅಂತಂದ್ರೆ ಗ್ರಾಹಕ ಟೊಯೋಟಾ ಫಾರ್ಚುನರ್ ನ ಖರೀದಿ ಮಾಡಿದ್ದಾನೆ ಅಂತಂದ್ರೆ ಕಂಪನಿಗೆ 35 ರಿಂದ 40,000 ರೂಪಾಯಿ ಮಾತ್ರ ಹಾಗಾದರೆ ಇನ್ನ 18 ಲಕ್ಷ ರೂಪಾಯಿ ಯಾಕೆ ಸರ್ಕಾರಕ್ಕೆ ತೆರಿಗೆಯನ್ನ ಕಟ್ಟಬೇಕು ಎನ್ನುವಂತ ಪ್ರಶ್ನೆ ಉದ್ಭವವಾಗಿದೆ ಅಂತಂದ್ರೆ 18 ಲಕ್ಷ ರೂಪಾಯಿ ಸೇಲ್ಸ್ ದರದಲ್ಲಿ ಸರ್ಕಾರಕ್ಕೆ ಕಟ್ಟಬೇಕು ಹಾಗಾದರೆ ಟೊಯೋಟಾ ಫಾರ್ಚುನರ್ ಖರೀದಿ ಮಾಡಿದರೆ ಯಾಕೆ ಸರ್ಕಾರದ ಬೊಕ್ಕಸಕ್ಕೆ 18 ಲಕ್ಷ ರೂಪಾಯಿ ಕಟ್ಟಬೇಕು 18 ಲಕ್ಷ ತೆರಿಗೆಯನ್ನ ಒಂದು ಟೊಯೋಟಾ ಫಾರ್ಚುನರ್ ಖರೀದಿ ಮಾಡಿದರೆ ಯಾಕೆ ವಿಧಿಸುತ್ತಾರೆ ಎನ್ನುವಂತದಕ್ಕೆ ಇಲ್ಲಿ ಮಾಹಿತಿ ಇದೆ ಈ ಒಂದು ಟೊಯೋಟಾ ಫಾರ್ಚುನರ್ ಖರೀದಿ ಮಾಡಿದರೆ ಅದರಲ್ಲಿ ಬರುವಂತಹ ಕೆಲವೊಂದಷ್ಟು ಈ ಒಂದು ನೋಂದಣಿ ಲಾಜಿಸ್ಟಿಕ್ಸ್ ಫಾಸ್ಟ್ ಟ್ಯಾಗ್ ಗ್ರೀನ್ ಸೆಗ್ ಮತ್ತೆ ವಿಮೆ ಮತ್ತೆ ವಾರಂಟಿ ಈ ರೀತಿಯಾಗಿ ಎಲ್ಲದರ ಒಂದು ಶುಲ್ಕವನ್ನ ಎಲ್ಲದರ ಒಂದು ತೆರಿಗೆಯನ್ನ ಸರ್ಕಾರಕ್ಕೆ ಒಟ್ಟಾರೆ 18 ಲಕ್ಷ ರೂಪಾಯಿಗಳನ್ನು ಸರ್ಕಾರ ಪಾವತಿಸಿ ಕೊಡುತ್ತದೆ ಅಂತಂದ್ರೆ ಎಲ್ಲರ ತೆರಿಗೆ ವೆಚ್ಚ ಅಂದ್ರೆ ಶುಲ್ಕ ಈ ಒಂದು ಶುಲ್ಕವನ್ನ ಒಟ್ಟಾರೆಯಾಗಿ ಜಿಎಸ್ಟಿ ಸೇರಿದಂತೆ ಒಟ್ಟಾರೆಯಾಗಿ 18 ಲಕ್ಷ ರೂಪಾಯಿಯನ್ನ ಸರ್ಕಾರಕ್ಕೆ ಕಟ್ಟಬೇಕಾಗುತ್ತದೆ ಹಾಗಾಗಿ ಈ ಒಂದು 18 ಲಕ್ಷ ರೂಪಾಯಿ ಸರ್ಕಾರದ ಮುಖಕ್ಕೆ ಹೋದರೆ ಇನ್ನ 35 ರಿಂದ 40,000 ರೂಪಾಯಿ ಕಂಪನಿಯ ಲಾಭವಾಗುತ್ತದೆ ಒಂದು ವಾಹನದ ಮಾರಾಟದ ಮೇಲಿನ ಗಳಿಕೆಯು ಕಾರಿನ ಎಕ್ಸ್ ಶೋರೂಮ್ ಅವರು ಗಳಿಸುವಂತಹ ಅವರ ಕಮಿಷನ್ ನ ಮೇಲೆ ಅವಲಂಬಿಸಿರುತ್ತದೆ ಇದು ನಿಜವಾದ ಬೆಲೆ ಮತ್ತು ಜಿಎಸ್ಟಿ ಮಾತ್ರ ಒಳಗೊಂಡಿರುತ್ತದೆ ಅದನ್ನ ಹೊರತುಪಡಿಸಿ ವಿಮೆ ಒಂದು ಕಾರಿನ ಬಿಡಿ ಭಾಗಗಳ ಮಾರಾಟ ಜೊತೆಗೆ ಅವರ ಹಣಕಾಸಿನ ವ್ಯವಹಾರದಿಂದ ಒಂದು ಕಂಪನಿ ಲಾಭವನ್ನ ಗಳಿಸುತ್ತದೆ ಅಂತ ಅಂದ್ರೆ ಕಮಿಷನ್ ಅನ್ನು ಅವಲಂಬಿಸಿರುತ್ತಾರೆ ಕಮಿಷನ್ ಗಳಿಸುತ್ತದೆ ಈ ರೀತಿಯಾಗಿ ಸುಮಾರು 1 ಲಕ್ಷದವರೆಗೆ ಒಂದು ಕಂಪನಿಗೆ ಲಾಭ ಬರುತ್ತದೆ ಟೊಯೋಟಾ ಫಾರ್ಚುನರ್ ಒಂದು ಫಾರ್ಚುನರ್ ಸೇಲ್ ಮಾಡಿದರೆ ಗ್ರಾಹಕ ಒಂದು ಟೊಯೋಟಾ ಫಾರ್ಚುನರ್ ನ ಖರೀದಿ ಮಾಡಿದಾನೆ ಅಂತಂದ್ರೆ ಆತನಿಂದ ಬರುವಂತದ್ದು ಕಂಪನಿಗೆ ಕೇವಲ 40,000 ರೂಪಾಯಿ ಮಾತ್ರ ಉಳಿದಂತೆ ಈ ಒಂದು ಟೊಯೋಟಾ ಫಾರ್ಚುನರ್ ನ ಬಿಡಿ ಭಾಗಗಳು ಜೊತೆಗೆ ಆತನ ಹಣಕಾಸಿನ ವ್ಯವಹಾರ ಜಿಎಸ್ಟಿ ಎಲ್ಲವನ್ನು ಹೊರತುಪಡಿಸಿ ಆತನಿಗೆ 1 ಲಕ್ಷ ರೂಪಾಯಿವರೆಗೂ ಸಹ ಲಾಭ ಬರುತ್ತದೆ ನೋಡಿದ್ರಲ್ಲ ವೀಕ್ಷಕರೇ ಟೊಯೋಟಾ ಫಾರ್ಚುನರ್ ನಿಂದ ಕಂಪನಿಗೆ ಎಷ್ಟು ಲಾಭವಾಗುತ್ತದೆ ತದನಂತರ ಯಾವ ರೀತಿಯಾಗಿ ಕಂಪನಿ ಲಾಭವನ್ನು ಪಡೆದುಕೊಳ್ಳುತ್ತದೆ ಜೊತೆಗೆ ಸರ್ಕಾರದ ತೆರಿಗೆ ಎಷ್ಟು ಹೋಗುತ್ತದೆ ಎನ್ನುವಂತದ್ದು ಮತ್ತೊಂದು ಇಂತಹದೇ ವಿಶೇಷ ಸಂಚಿಕೆಯಲ್ಲಿ ವಿಶೇಷ ಸುದ್ದಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ನೀವು ನೋಡ್ತಾ ಇರಿ ನಮ್ಮೂರ ಟಿವಿ ಧನ್ಯವಾದಗಳು ನಮ್ಮೂರ ಟಿವಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ